ಹೆಲೋ ಎವ್ರಿವಾನ್, ಇವತ್ತು ನಾನು ಚೆನ್ನೈ ಟ್ರಿಪ್ದು ಪಾರ್ಟ್ 4 ವಿಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಕೆಲವರು ಅನ್ಕೊತಾ ಇರಬಹುದು ಇನ್ನೂ ಎಷ್ಟು ಪಾರ್ಟ್ ಇದೆ ಅಂತ. ಇನ್ನೂ 2 ವಿಡಿಯೋಸ್ ಇದೆ, ಅದನ್ನು ಸಹ ಆದಷ್ಟು ಬೇಗ ಎಡಿಟ್ ಮಾಡಿ ಅಪ್ಲೋಡ್ ಮಾಡೋದಕ್ಕೆ ಪ್ರಯತ್ನ ಮಾಡ್ತೀನಿ ನಾನು. ಈ ವಿಡಿಯೋ ಆ್ಯಕ್ಚುಲಿ ನಾವು ಚೆನ್ನೈಗೆ ಹೋದ ಸೆಕೆಂಡ್ ಡೇದು, ಅಂದರೆ ಅಕ್ಟೋಬರ್ 22 ತಾರೀಕಿದ್ದು. ಈ ಜಾಗ ಓಂ ಶ್ರೀ ಸ್ಕಂದಾಶ್ರಮಂ ಅನ್ನುವಂತಹ ಒಂದು ದೇವಸ್ಥಾನ. ಇದು ಚೆನ್ನೈನ ಸೆಲೆಯೂರ್ ಎಂಬಲ್ಲಿದೆ. ಸಾರಿ, ನನ್ನ ಪ್ರೊನೌನ್ಸಲ್ಲಿ ಏನಾದರೂ ಮಿಸ್ಟೇಕ್ ಇದ್ದರೆ, ತಮಿಳ್ ಹೆಸರಲ್ವಾ, ಮಿಸ್ಟೇಕ್ ಇರ್ಬೋದೇನೋ. ನನ್ನ ಪ್ರಕಾರ ಸೆಲೆಯೂರ್ ಅಂತ ಅಂದ್ಕೊತೀನಿ. ಆ ಜಾಗದಲ್ಲಿ ಇದೆ ಇದು. ಅಂದರೆ ವೆಲಚ್ಚೇರಿಯಿಂದ ತಾಂಬರಂಗೆ ಹೋಗುವಂತಹ ಮೇನ್ ರೋಡಲ್ಲಿ ಸಿಗುತ್ತೆ ಇದು. ಚೆನ್ನೈ ಸಿಟಿನಿಂದ ಹೆಚ್ಚು ಕಡಿಮೆ 38 ಕಿಲೋಮೀಟರ್ ಇದೆ. ಈ ದೇವಾಲಯದ ಮುಖ್ಯ ದೇವರು ಸ್ವಾಮಿನಾಥ ಸ್ವಾಮಿ, ಅಂದರೆ ಸ್ಕಂದಾಶ್ರಮಂ ಅನ್ನುವಂತಹ ಹೆಸರಲ್ಲೇ ಇದೆ ಷಣ್ಮುಖ ದೇವರು. ಅದರ ಜೊತೆಗೆ ಇಲ್ಲಿ ಹಿಂದೂಗಳಿಗೆ ಸಂಬಂಧಪಟ್ಟಂತಹ ಎಲ್ಲ ದೇವರುಗಳು ಇದ್ದಾರೆ. ಯಾವ್ಯಾವ ದೇವರುಗಳು ಅಂತ ನಾನು ಹೇಳ್ತೀನಿ ಮುಂದಕ್ಕೆ. ಅದಕ್ಕೂ ಮೊದಲು ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್. ರೀಚ್ ಆದ್ವಿ ನಾವು ದೇವಸ್ಥಾನಕ್ಕೆ. ನೋಡಿ, ಮುಖ್ಯ ದ್ವಾರ ಕಾಣಿಸ್ತಾ ಇದೆ. ಬೆಳಗ್ಗೆನೆ 10:30 ಹಿಂಗೆ ಹೊರಟಿದ್ವಿ ನಾವು ಮನೆಯಿಂದ. ಪಾರ್ಕಿಂಗ್ಗೆ ನೋಡಿ, ಇಲ್ಲೂ ಅಷ್ಟೇ ತುಂಬ ಜಾಗ ಇದೆ. ದೇವಸ್ಥಾನದ ಮುಂಭಾಗ ಈ ಥರ ಇದೆ. ಒರಿಸ್ಸಾದ ದೇವಾಲಯದ ಮಾದರಿಯಲ್ಲಿ ಕಟ್ಟಿರೋದಂತೆ ಈ ದೇವಾಲಯವನ್ನು. ನಾವು ಹೋಗಿರೋದು ನವರಾತ್ರಿ ಸಮಯದಲ್ಲಿ ಆಗಿರೋದ್ರಿಂದ ನೋಡಿ, ಲೈಟಿಂಗ್ಸ್ ಎಲ್ಲ ಹಾಕಿದ್ರು, ಅಂದರೆ ರಾತ್ರಿ ಹೊತ್ತು ಚೆನ್ನಾಗಿ ಕಾಣಿಸ್ತಿತ್ತು ಅಂತ ಅನಿಸುತ್ತೆ. ನಾವು ಡೇ ಟೈಮಲ್ಲಿ ಹೋಗಿದ್ದಲ್ವ, ತುಂಬ ಲೈಟಿಂಗಲ್ಲೆಲ್ಲ ತುಂಬ ಅಲಂಕಾರ ಮಾಡಿದರು ಸುತ್ತಲೂ, ದೇವಸ್ಥಾನದ ಸುತ್ತಲೂ. ಇವಾಗ ನಾವು ಒಳಗಡೆ ಹೋಗ್ತಾ ಇದ್ದೀವಿ ದೇವಸ್ಥಾನದ ಒಳಗಡೆ. ಇಲ್ಲಿ ಒಳಾಂಗಣದಲ್ಲಿ ಮುಖ್ಯವಾಗಿ 4 ದೇವರುಗಳು ಇದ್ದಾರೆ. ಸ್ಕಂದ ಅಂದರೆ ಷಣ್ಮುಖ, ಭುವನೇಶ್ವರಿ, ಪ್ರತ್ಯಂಗರ ದೇವಿ ಮತ್ತು ಶರಭೇಶ್ವರ ಸ್ವಾಮಿ. ಎಲ್ಲ ದೇವರುಗಳಿಗೂ ತುಂಬ ಚೆನ್ನಾಗಿ ಅಲಂಕಾರ ಮಾಡಿದರು. ಅಂದರೆ ನಮಗೆ ರಿಯಲ್ಲಾಗಿ ದೇವರನ್ನು ನಿಜವಾಗಿ ನೋಡ್ತಾ ಇದ್ದೀವಿ ಅನ್ನೋವಂತಹ ಫೀಲ್ ಬರ್ತಾ ಇತ್ತು. ಯಾಕಂದರೆ ಯಾವುದು ಚಿಕ್ಕ ವಿಗ್ರಹ ಅಂತ ಇರಲಿಲ್ಲ. ಅಲ್ಲಿ ಎಲ್ಲನೂ ನಮಗಿಂತ ಎತ್ತರದ ವಿಗ್ರಹಗಳೇ ಇದ್ದಿದ್ದು. ಸಾಮಾನ್ಯ 5-10 ಅಡಿಗಳಷ್ಟು ಇರ್ಬೋದು ಅಂತ ನನಗೆ ಗೊತ್ತಿಲ್ಲ ಕರೆಕ್ಟ್ ಎಷ್ಟಿದೆ ಅಂತ. ಆದರೆ ಎಲ್ಲ ವಿಗ್ರಹಗಳು ತುಂಬ ದೊಡ್ಡದಾಗಿದ್ವು ಮಾತ್ರ. ನಾವು ಹೋಗಿದ್ದ ದಿನ ಅಲ್ಲಿ ದೇವಸ್ಥಾನದಲ್ಲಿ ಒಳಗಡೆ ಯಾವುದೋ ಹೋಮ ಏನೋ ನಡೀತಾ ಇತ್ತು. ಆವಾಗವಾಗ ನಡೀತಾ ಇರುತ್ತಂತೆ ಇಲ್ಲಿ ಈ ಥರ. ಹಾಗೆ ಭುವನೇಶ್ವರಿ ದೇವಿಗೆ ಅಭಿಷೇಕ ಸಹ ಆಗ್ತಾ ಇತ್ತು. ಇದರ ಒಳಗಡೆ ಫೋಟೋ ವಿಡಿಯೋ ಯಾವುದಕ್ಕೂ ಅವಕಾಶ ಇರಲಿಲ್ಲ. ಹಾಗಾಗಿ ನಾನು ಅದರ ಪ್ರಯತ್ನ ಸಹ ಮಾಡಿಲ್ಲ ಅಲ್ಲಿ ಒಳಗಡೆ. ಇನ್ನು ದೇವಸ್ಥಾನದ ಹೊರಾಂಗಣದ ಒಂದೊಂದು ಮೂಲೆಯಲ್ಲೂ ಸಹ ಕಪ್ಪು ಶಿಲೆ ಮತ್ತು ಪಂಚಲೋಹಗಳಿಂದ ಮಾಡಿರುವಂತಹ ಕೆಲವೊಂದು ದೇವರ ವಿಗ್ರಹಗಳಿವೆ. ಅದರಲ್ಲಿ ಒಂದು ಇದು ಪಂಚಮುಖಿ ಆಂಜನೇಯ. ನಿಮಗೆ ಎಷ್ಟು ಕಾಣಿಸ್ತಾ ಇದೆ ಅಂತ ನನಗೆ ಗೊತ್ತಿಲ್ಲ, ಅಷ್ಟು ಕ್ಲಿಯರ್ ಆಗಿಲ್ಲ. ಅಂದರೆ ಅದು ಕಪ್ಪು ಶಿಲೆ ಅಲ್ವಾ, ಫೋಟೋದಲ್ಲೂ ಅಷ್ಟು ಚೆನ್ನಾಗಿ ಕ್ಯಾಪ್ಚರ್ ಆಗ್ತಾ ಇರಲಿಲ್ಲ. ಮತ್ತು ನಾನು ಅಷ್ಟು ತುಂಬ ಹತ್ತಿರದಿಂದ ಸಹ ಹೋಗಿಲ್ಲ, ದೂರದಿಂದಲೇ ವಿಡಿಯೋ ಮಾಡಿಕೊಂಡಿದ್ದು. ನೆಕ್ಸ್ಟ್ ಇದು ಕಾಗೆ ಮೇಲೆ ಕೂತಿರುವಂತಹ ಶನೀಶ್ವರ ದೇವರು. ಇದು ಸಹ ಅಷ್ಟು ಕ್ಲಾರಿಟಿ ಇಲ್ಲ ನಾನು ತೆಗೆದಿರೋ ವಿಡಿಯೋ. ಇನ್ನು ಮೂರನೇದು ಪಂಚಮುಖಿ ಹೇರಂಭ ಗಣಪತಿ. 5 ಮುಖಗಳಿರುವಂತಹ ಗಣೇಶನ ಒಂದು ಕಪ್ಪು ಶಿಲೆಯ ವಿಗ್ರಹ ಇದು. ಇದು 3 ಮಾತ್ರ ಅಲ್ಲದೆ ಬ್ರಹ್ಮ ವಿಷ್ಣು ಮಹೇಶ್ವರರ ಅಂಶಗಳನ್ನು ಒಳಗೊಂಡಂತಹ ದತ್ತಾತ್ರೇಯ ಸ್ವಾಮಿಯ ಒಂದು ಕಪ್ಪು ಶಿಲೆಯ ವಿಗ್ರಹ ಸಹ ಇತ್ತು ಅಲ್ಲಿ. ಅದನ್ನು ನಾನು ಕ್ಯಾಪ್ಚರ್ ಮಾಡೋದು ಮರ್ತೋಗಿದ್ದೀನಿ, ಅಂದರೆ ಬಿಟ್ಟೋಗಿದೆ ಅದು ಒಂದು. ಇದು ಪಂಚಲೋಹದಿಂದ ಮಾಡಿರುವಂತಹ ಸುದರ್ಶನ ಮೂರ್ತಿ. ಸುದರ್ಶನ ಚಕ್ರ ಅಂದರೆ ವಿಷ್ಣುವಿನ ಆಯುಧ ಅಲ್ವಾ, ಆ ದೇವರ ಒಂದು ಪಂಚಲೋಹದ ಮೂರ್ತಿ ಇದು. ಸ್ವಲ್ಪ ದೂರದಿಂದಾನೇ ವಿಡಿಯೋ ಮಾಡ್ತಾ ಇದ್ದೆ ನಾನು, ಅಂದರೆ ತುಂಬ ಹತ್ತಿರಕ್ಕೆ ಹೋಗಿ ಕ್ಯಾಪ್ಚರ್ ಮಾಡ್ತಾ ಇರಲಿಲ್ಲ, ಅದಕ್ಕೋಸ್ಕರ ಅಷ್ಟಾಗಿ ಕ್ಲಾರಿಟಿ ಇಲ್ಲ ವಿಡಿಯೋ ಎಲ್ಲ, ಸಾರಿ. ಇನ್ನು ಇದು ಅದರ ಪಕ್ಕದಲ್ಲೇ ಇರುವಂತಹ ಲಕ್ಷ್ಮೀ ನರಸಿಂಹ ದೇವರ ಪಂಚಲೋಹದ ವಿಗ್ರಹ. ಇದು ಕ್ಲಿಯರ್ ಆಗಿ ಗೊತ್ತಾಗ್ತಾ ಇದೆ ಅಲ್ವಾ, ಹೌದು ಇದು ಅಯ್ಯಪ್ಪ ಸ್ವಾಮಿಯ ಪಂಚಲೋಹದ ವಿಗ್ರಹ.
ಇಷ್ಟು ಮಾತ್ರ ಅಲ್ಲದೆ ಇನ್ನೂ ಸಹ ಕೆಲವು ದೇವರುಗಳ ಗುಡಿ ಇದೆ ಇಲ್ಲಿ. ಅದರಲ್ಲಿ ಇದು ಒಂದು ದೇವರು, ಅಷ್ಟಭುಜಗಳನ್ನು ಹೊಂದಿರುವಂತಹ ದುರ್ಗಾದೇವಿ. ಇದು ಇನ್ನೊಂದು ಗಣಪತಿ, ಅಂದರೆ ವಿದ್ಯಾ ಗಣಪತಿ ಅಂತನೋ ಏನೋ ಬರ್ಕೊಂಡಿತ್ತು ಅಲ್ಲಿ. ಈ ದೇವರು ಯಾರು ಅಂತ ನನಗೆ ಕರೆಕ್ಟಾಗಿ ಗೊತ್ತಿಲ್ಲ, ನೆನಪಿಲ್ಲ ಇವಾಗ. ತಮಿಳಲ್ಲಿ ಬೇರೆ ಬರ್ಕೊಂಡಿತ್ತು ಅಲ್ಲಿ. ಇದು ಅಷ್ಟೇ ಕೃಷ್ಣ ಅಂತ ಅನಿಸುತ್ತೆ ಬಹುಶಃ. ಇದೇ ದೇವಸ್ಥಾನದ ಆವರಣದಲ್ಲಿ, ಅಂದರೆ ಅಲ್ಲೇ ಪಕ್ಕದಲ್ಲಿ ಇನ್ನೊಂದು ಚಿಕ್ಕ ದೇವಸ್ಥಾನ ಇತ್ತು, ಅದೇ ಇದು. 7 ಅಡಿಗಳ ಸಹಸ್ರಲಿಂಗ ಸನ್ನಿಧಿ ನೋಡಿ. ಶಿವಲಿಂಗದ ಮುಂದುಗಡೆ ಒಂದು ದೊಡ್ಡದಾದ ನಂದಿಯ ವಿಗ್ರಹ ಸಹ ಇತ್ತು. ದೇವಸ್ಥಾನದ ಹೊರಗಡೆ ಇರುವಂತಹ ಅನ್ನಛತ್ರ ಇದು, ಅಂದರೆ ಅನ್ನ ಸಂತರ್ಪಣೆ ನಡೆಯುತ್ತಂತೆ ಇಲ್ಲಿ. ಇದು ಅನ್ನಪೂರ್ಣ ದೇವಿ. ಇದು ಏನಂದರೆ ಇಲ್ಲಿ ಚಿಕ್ಕ ಬಾಟ್ಲಿನಲ್ಲಿ ತುಪ್ಪ ಕೊಡ್ತಾರೆ, ಅಂದರೆ 5 ರೂಪಾಯಿನೋ 10 ರೂಪಾಯಿನೋ ಏನೋ ಇದೆ ಅದಕ್ಕೆ. ಅದನ್ನು ನಾವು ಇಲ್ಲಿ ಎಲ್ಲ ದೇವರ ಮುಂದುಗಡೆನೂ ಈ ಥರದ್ದು ಒಂದು ದೀಪ ಇಟ್ಟಿರ್ತಾರೆ, ಅದಕ್ಕೆ ನಾವು ಮೇಲ್ಗಡೆಯಿಂದ ಹಾಕ್ತಾ ಬರಬೇಕು. ಅಂದರೆ ಪ್ರತಿ ದೇವ್ರ ಮುಂದುಗಡೆನೂ ಇದೆ ಇದು, ಎಲ್ಲ ದೇವರು ನಮಗೆ ಎಷ್ಟಾಗುತ್ತೋ ಅಷ್ಟು ದೀಪಕ್ಕೆ ಅದು ಆ ಬಾಟ್ಲಿ ಖಾಲಿಯಾಗೋವರೆಗೆ ನಾವು ತುಪ್ಪನ ಹಾಕ್ತಾ ಬರ್ಬೋದು ಹೀಗೆ. ಗೋಡೆಗಳಲ್ಲೂ ಈ ಥರ ಸುಮಾರು ದೇವರ ಚಿತ್ರಗಳು ಇತ್ತು ಅಲ್ಲಿ. ಇದು ನೋಡಿ ದಕ್ಷಿಣ ಮೂರ್ತಿಯಂತೆ. ಇವರು ಈ ದೇವಸ್ಥಾನವನ್ನು ಕಟ್ಟಿಸಿದವರಂತೆ. ಇವರ ಹೆಸರು ಶಾಂತಾನಂದ ಸ್ವಾಮಿ ಅಂತ. ಜೂನ್ 24, 1999 ಈ ದೇವಸ್ಥಾನ ಉದ್ಘಾಟನೆಗೊಂಡಿತಂತೆ. ಇವರು ಇದೇ ಥರ, ಅಂದರೆ ಸ್ಕಂದಾಶ್ರಮಂ ಅನ್ನೋ ಹೆಸರಿನ ಇನ್ನೊಂದು ದೇವಸ್ಥಾನ ಸೇಲಮಲ್ಲಿ ಸಹ ಕಟ್ಟಿಸಿದ್ದಾರಂತೆ. ಅಲ್ಲದೆ ಬೇರೆ ಕೆಲವು 2-3 ದೇವಸ್ಥಾನ ಸಹ ಕಟ್ಟಿಸಿದ್ದಾರೆ ಇವರು. ನವರಾತ್ರಿ ಸಮಯ ಆಗಿರೋದ್ರಿಂದ ಅಲ್ಲೇ ದೇವಸ್ಥಾನದ ಹೊರಗಡೆ ಈ ಥರ ತುಂಬ ಸುಂದರವಾಗಿ ಅನೇಕ ಗೊಂಬೆಗಳನ್ನು ಕೂರಿಸಿದ್ರು. ಸದ್ಗುರು ಶ್ರೀಮತ್ ಶಾಂತಾನಂದ ಧ್ಯಾನ ಮಂದಿರ ಅಂತ. ಎಲ್ರಿಗೂ ಎಲ್ಲೋವಿದೆಯೋ ಏನೋ ಗೊತ್ತಿಲ್ಲ ನನಗೆ. ಎಲ್ಲ ದೇವ್ರದ್ದು ದರ್ಶನ ಮಾಡಿಕೊಂಡು ಹೊರಗಡೆ ಬಂದ್ವಿ ನಾವು ನೋಡಿ. ಹೊರಗಡೆಯಿಂದ ಈ ಥರ ಇದೆ ಸ್ಕಂದಾಶ್ರಮ, ಚೆನ್ನೈನ ಸ್ಕಂದಾಶ್ರಮ. ಸೇಲಮಲ್ಲೂ ಇದೆ ಅಂತೆ ಇದೇ ಥರ. ಇದು ಚೆನ್ನೈದು. ಆದಮೇಲೆ ನೆಕ್ಸ್ಟು ನಾವು ಬಂದಿದ್ದು ಚೆನ್ನೈ ಸಿಲ್ಕ್ಸ್ಗೆ. ತಮಿಳ್ನಾಡಲ್ಲಿ ತುಂಬ ಬ್ರ್ಯಾಂಚ್ಗಳಿದೆ ಚೆನ್ನೈ ಸಿಲ್ಕ್ಸಿದು. ನಾವು ಹೋಗಿದ್ದು ವೇಲಚೇರಿ ಬ್ರ್ಯಾಂಚ್ಗೆ. ನಮಗೆ ಬೆಂಗಳೂರಿಗೆ ಹತ್ರದಲ್ಲಿ, ಅಂದರೆ ಹೊಸೂರಲ್ಲೂ ಸಹ ಇದೆ ಇವರದ್ದು ಒಂದು ಬ್ರ್ಯಾಂಚು ನೋಡಿ. ದೂರದಿಂದಾನೇ ಕಾಣಿಸ್ತಾ ಇದೆ ಬೋರ್ಡು, ದ ಚೆನ್ನೈ ಸಿಲ್ಕ್ಸ್ ಅಂತ. ಟೈಮ್ 12 ಗಂಟೆನೋ ಏನೋ ಆಗಿತ್ತು ಅನಿಸುತ್ತೆ ನಾವು ಇಲ್ಲಿ ರೀಚ್ ಆದಾಗ. ಫಸ್ಟ್ ಶಾಪಿಂಗ್ ಮುಗಿಸ್ಕೊಳ್ಳೋಣ ಅಂತ ಇದಕ್ಕೇ ಹೋದ್ವಿ ನಾವು. ಊಟ ಆದಮೇಲೆ ಶಾಪಿಂಗ್ ಕಷ್ಟ ಅಂತ ನೋಡಿ. ಚೆನ್ನೈ ಸಿಲ್ಕ್ಸ್ನ ಒಳಗಡೆ ಈ ಥರ ಇದೆ, ಅಂದರೆ 7 ಫ್ಲೋ 7-8 ಫ್ಲೋರೋ ಏನೋ ಇದೆ ಅನಿಸುತ್ತೆ.
ಮೆನ್ಸ್ ಸೆಕ್ಷನ್ ಸಪ್ರೇಟು, ವಿಮೆನ್ಸ್ ಸಪ್ರೇಟು, ಆಮೇಲೆ ಚಿಲ್ಡ್ರನ್ ಇದು ಸಪ್ರೇಟು, ಮತ್ತು ಸಾರಿಗಳೇನೇ ಸಿಲ್ಕ್ ಸಾರಿ, ಪಟ್ಟು ಸಾರಿ ಇದಕ್ಕೆಲ್ಲ ಬೇರೆ ಬೇರೆ ಫ್ಲೋರ್ ಇತ್ತು. ಐ ಥಿಂಕ್ 8 ಫ್ಲೋರ್ ಅನಿಸುತ್ತೆ, 8 ಫ್ಲೋರಲ್ಲಿ ಇದೆ ಇದು. ನಾನು ಜಾಸ್ತಿ ವೀಡಿಯೋ ಮಾಡಿಲ್ಲ ಅಲ್ಲಿ, ಯಾಕೆಂದರೆ ಸ್ವಲ್ಪ ಶಾಪಿಂಗಲ್ಲಿ ಬ್ಯುಸಿ ಇದ್ದೆ ನಾನು. ಶಾಪಿಂಗ್ ಅಂದರೆ ಅಷ್ಟೇನು ತೊಗೊಂಡಿಲ್ಲ, ಒಂದು 2 ಸೀರೆ ತೊಗೊಂಡೆ ಅಷ್ಟೇ. ಅದನ್ನು ನಾನು ಇವಾಗ ತೋರಿಸಲ್ಲ, ಹುಟ್ಟಾಗಲೇ ಹೇಳ್ತೀನಿ ನಾನು ಅದು ಯಾವ ಸೀರೆ ಅಂತ. ನೋಡಿ, ಮಕ್ಕಳು ಇಲ್ಲಿ ಫುಲ್ ಓಡಾಡೋದೇ ಕೆಲಸ ಇವರಿಗೆ. ಇವರಿಬ್ರು ಕೃತಿಕಾ ಮತ್ತು ಶ್ರೇಯಾಂಕು ಓಡೋದು, ಇವನು ತರುಣ್ ಸ್ವಲ್ಪ ದೊಡ್ಡವನಲ್ವಾ, ಇವರಿಬ್ಬರನ್ನು ನೋಡ್ಕೊಳ್ಳೋದು. ಹಾಗೆ ಸೀರೆಗಳಂತೂ ವೆರೈಟಿ ಕಲರು, ವೆರೈಟಿ ಡಿಸೈನಲ್ಲಿತ್ತು. ಯಾವುದು ತಗೊಳ್ಳೋದು, ಯಾವುದು ಬಿಡೋದು ಅಂತ ಆಗಿಲ್ಲ. ಅಂದರೆ ಜಾಸ್ತಿ ಇದ್ದರೆ ಹಾಗೇ ಅಲ್ವಾ, ತುಂಬ ಕನ್ಫ್ಯೂಷನ್ ಆಗುತ್ತೆ. ನನಗೂ ಹಾಗೆ ಆಯಿತು ಆ್ಯಕ್ಚುಲಿ. ನನಗೆ ಒಂದೆರಡು ಸೀರೆ ಮತ್ತು ಸುದರ್ಶನ್ಗೆ ಒಂದು 2-3 ಶರ್ಟು ಪರ್ಚೇಸ್ ಮಾಡಿಕೊಂಡು ಹೊರಟ್ವಿ ನಾವು ಅಲ್ಲಿಂದ. ಅಷ್ಟಕ್ಕೇ 2.5 ಗಂಟೆನೋ ಏನೋ ಅದರೊಳಗಡೆ ಟೈಮ್ ಸ್ಪೆಂಡ್ ಮಾಡಿದ್ವಿ ನಾವು. ಶಾಪಿಂಗ್ ಅಂದರೆ ಹಾಗೇನೇ ಅಲ್ವಾ, ಟೈಮ್ ಹೋಗಿದ್ದೇ ಗೊತ್ತಾಗಲ್ಲ. ಅಷ್ಟರಲ್ಲಾಗಲಿ 3 ಗಂಟೆ 2.5-3 ಗಂಟೆನೋ ಏನೋ ಆಗಿತ್ತು. ಊಟದ ಸಮಯ ಅಂತೂ ಅಲ್ಲ ಅಂತ ಅಂದ್ಕೊಂಡು ದೋಸೆ ಆರ್ಡರ್ ಮಾಡಿಕೊಂಡು ತಿಂತಾ ಇದ್ದೀವಿ ಇವಾಗ. ಅದ್ರ ಜೊತೆಗೆ ನಮಗೆ 5 ಜನರಿಗೆ ಜ್ಯೂಸು, ಮತ್ತು ಶ್ರೇಯಾಂಕ್ಗೆ ಐಸ್ ಕ್ರೀಮ್. ಈ ವಿಡಿಯೋನ ನಾನು ಇಲ್ಲಿಗೆ ಮುಗಿಸ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಹೊಸದಾಗಿ ವಿಡಿಯೋಸ್ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾನು ನಿಮಗೆ ಸಿಗ್ತೀನಿ ಚೆನ್ನೈ ಟ್ರಿಪ್ನ 5ನೇ ಪಾರ್ಟಲ್ಲಿ. ಅಲ್ಲಿವರೆಗೂ ಕೀಪ್ ಸಪೋರ್ಟಿಂಗ್. ಬಾಯ್ ಬಾಯ್.